ಎಂಆರ್ಪಿಎಲ್ ಉದ್ಯೋಗ ನೇಮಕಾತಿಯಲ್ಲಿ ಆಗಿರುವ ತಪ್ಪನ್ನ ಸರಿಪಡಿಸಬೇಕು ಸರೋಜಿನಿ ಮಹಿಷಿ ವರದಿ ಅನುಸಾರ ನೇಮಕಾತಿ ನಡೆಸಬೇಕು ಎಂದು ಮಾಜಿ ಶಾಸಕ ಜೆಆರ್ ಲೋಬೋ ಆಗ್ರಹಿಸಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಎಂಆರ್ಪಿಎಲ್ ಮಂಗಳೂರಿಗೆ ಬಂದಾಗ ಆರಂಭದಲ್ಲಿ ಪರವಿರೋಧ ವ್ಯಕ್ತವಾಗಿತ್ತು ಆದರೆ ಉದ್ಯೋಗದ ನಿರೀಕ್ಷೆ ಮಾತ್ರ ಹಸಿರಾಗಿತ್ತು ಬರಬರುತ್ತಾ ಎಂಆರ್ಪಿಎಲ್ ಮೋಸ ಮಾಡುತ್ತಾ ಸಾಗಿದೆ ಎಂದು ಅವರು ಜನರು ಊರು ಒಳ್ಳೆಯದಾಗುತ್ತದೆ ಉದ್ಯೋಗ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಜಾಗವನ್ನ ಬಿಟ್ಟುಕೊಟ್ಟಿದ್ರು ಮೊನ್ನೆ ತಾನೇ ಆಗಿರುವಂತಹ 233 ನೇಮಕಾತಿಯಲ್ಲಿ ಕೇವಲ 13 ಮಂದಿ ಮಾತ್ರ ಕರ್ನಾಟಕದವರು ಮಾತ್ರ ಇದ್ದಾರೆ ಅದರಲ್ಲಿ 4 ಮಂದಿ ಕರಾವಳಿಗರಿಗೆ ಕೆಲಸ ಸಿಕ್ಕಿದೆ ಇಲ್ಲಿ ವಿದ್ಯಾವಂತರಿಲ್ಲವೇ ಎಂದು ಪ್ರಶ್ನಿಸಿದ ಜೆಆರ್ ಲೋಬೋ ಸ್ಥಳೀಯ ಮಂದಿಗೆ ಯಾಕೆ ಆದ್ಯತೆ ಕೊಟ್ಟಿಲ್ಲ ಸರೋಜಿನಿ ಮಹಿಷಿ ವರದಿ ಯಾಕೆ ಮಾನ್ಯತೆ ಕೊಟ್ಟಿಲ್ಲ ನಮ್ಮ ಎಂಆರ್ಪಿಎಲ್ ಯೂನಿಯನ್ ಅವರು ಕರ್ನಾಟಕದವರಿಗೆ ಆದ್ಯತೆ ಕೊಡಿ ಎಂದು ಹೇಳಿದ್ರು ಅವರು ಕ್ಯಾರೆ ಅಂದಿಲ್ಲ ಎಂದರು ಮೊನ್ನೆ ಸಂಸದರು ಶಾಸಕರು ಜೊತೆಯಲ್ಲಿ ಹೋಗಿ ಭೇಟಿ ಮಾಡಿ ಸಭೆ ನಡೆಸಿ ಈ ನೇಮಕಾತಿಗೆ ತಡೆ ಕೊಡುತ್ತಾರೆ ಎಂದು ಹೇಳಿಕೆ ನೀಡಿರುವುದು ರಾಜಕೀಯವಾಗಿದೆ ಏದೋ ಎಂಆರ್ಪಿಎಲ್ ಹೇಳಿಕೆ ಅಲ್ಲ ಎಂದರು ನಳಿನ್ ಅವರು ಏನು ಮಾಡುತ್ತಿದ್ದೀರಿ ನೇಮಕಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿ ಮಾಡುತ್ತೇನೆ ಎಂದು ಹೇಳಿದವರು ಈಗ ಏನಾಯಿತು ಎಂದು ಪ್ರಶ್ನಿಸಿದರು ಉದ್ಯೋಗ ನೇಮಕಾತಿಯಲ್ಲಿ ಅನ್ಯಾಯ ಆಗುತ್ತಿರುವಾಗ ನಳಿನ್ ಶೋಭಾ ಏನು ಮಾಡುತ್ತಿದ್ದಾರೆ ನಮ್ಮ ಯುವಕ ಯುವತಿಯರು ಉದ್ಯೋಗಕ್ಕಾಗಿ ಬೇರೆ ಕಡೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ನಮ್ಮಲ್ಲೇ ಉದ್ಯೋಗಾವಕಾಶ ಇದ್ದರೂ ಯಾಕೆ ಸ್ಥಳೀಯರಿಗೆ ಉದ್ಯೋಗ ಕೊಡಲು ಹಿಂದೆಟು ಹಾಕುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ ಎಂಆರ್ಪಿಎಲ್ ಬಂದರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೋದು ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಆಗ್ಬೋದು ಬಹಳಷ್ಟು ಜನರಿಗೆ ಕೆಲಸ ಸಿಗ್ಬೋದು ಮಂಗಳೂರು ಅಭಿವೃದ್ಧಿ ಆಗ್ಬೋದು ಎಂಬ ಒಂದು ಸಂತೋಷ ಕೂಡ ನಮಗೆಲ್ಲರಿಗೂ ಆಯಿತು ಎಕರೆಗೆ 40,000 ಹಾಗೆ ಜನ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಅಡಿಗೆ ತೋಟವನ್ನು 80,000 ಕೊಡಲಿಕ್ಕೆ ಕಷ್ಟಪಡ್ತಾ ಇದ್ದರು ಕುಸ್ಕಿ ಜಮೀನನ್ನು 20-30,000 ರೂಪಾಯಿಗೆ ಕೊಟ್ಟಿದ್ದಾರೆ ಅಷ್ಟೊಂದು ಕಿಂಚಿತ್ತು ಬೆಲೆಗೆ ಜನ ಆ ಸಮಯದಲ್ಲಿ ಜಮೀನನ್ನು ಬಿಟ್ಟುಕೊಟ್ಟು 1,000 ಎಕರೆ ಹೋಯಿತು ಅಷ್ಟು ಕಡಿಮೆ ದರದಲ್ಲಿ ಈಗ ಕೊಟ್ಟಿದ್ರು ಕೂಡ ಜನ ಏನೆನಿಸಿದ್ರು ಅಂದರೆ ನಮಗೆ ಕೆಲಸ ಆಗ್ಬೋದು ನಮಗೆ ಊರು ಒಳ್ಳೆಯದಾಗ್ಬೋದು ಎಂಬ ಒಂದು ಕನಸನ್ನು ಕಟ್ಟಿದರು ಆದರೆ ಆಗಿದ್ದೇ ವಿಚಾರಗಳು ಬೇರೆ ಸುಮಾರು 200ಕ್ಕಿಂತ ಜಾಸ್ತಿ ಗ್ರ್ಯಾಜುಯೇಟ್ಸ್ಗಳನ್ನು ತೆಗೆದು ನಿಂತುಕೊಂಡಿದ್ದಾರೆ ಅವರೆಲ್ಲ ಎಲ್ಲ ಬಿ ಕಾಮು ಡಿಗ್ರಿ ಅಷ್ಟೇ ಕ್ವಾಲಿಫಿಕೇಷನ್ ಅವರಿಗೆ ಶೇಕಡ 90-90%ಕ್ಕಿಂತ ಜಾಸ್ತಿ ನಾನ್ ಕರ್ನಾಟಕದವರು ಶೇಕಡ 90%ಕ್ಕಿಂತ ಜಾಸ್ತಿ ನಾನ್ ಕರ್ನಾಟಕದವರು ಏನು ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಇವೆ MBA ಇನ್ಸ್ಟಿಟ್ಯೂಟ್ಸ್ ಇವೆ ಗ್ರ್ಯಾಜುಯೇಟ್ ಇನ್ಸ್ಟಿಟ್ಯೂಟ್ಸ್ಗಳಿವೆ ಮೊನ್ನೆ ನಮ್ಮ ಸ್ಥಳೀಯ ಸಂಸತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮತ್ತು ನಮ್ಮ ಸ್ಥಳೀಯ ಶಾಸಕರುಗಳಾದ ಉಮನಾಥ್ ಕೋಟ್ಯಾನ್ರವರು ಡಾಕ್ಟರ್ ಭರತ್ ಶೆಟ್ಟಿ ಅವರು ಮತ್ತು ನಮ್ಮ ವೇದವ್ಯಾಸ ಕಾಮತ್ರು ಜೊತೆಯಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ ಎಂಆರ್ಪಿಎಲ್ ಅವ್ರನ್ನು ಭೇಟಿ ಮಾಡಿ ಸಭೆ ನಡೆಸಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ನೇಮಕಾತಿಗೆ ನಾವು ತಡೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂತ ಇದು ಎಂಆರ್ಪಿಎಲ್ ಆಡಳಿತ ಮಂಡಳಿ ಹೇಳಿಕೆ ಕೊಡಲಿಲ್ಲ ಇದು ಇವರ ರಾಜಕೀಯ ಹೇಳಿಕೆ